ಸರಿ, ನಾನೊಬ್ಬ ಯೂತ್ಫುಲ್ ಲೈಕ್ ನಾನೊಬ್ಬ ಜವಾಬ್ದಾರಿಯುತ ಮನುಷ್ಯನಾಗಿ ಅಥವಾ ಒಂದು ಹೆಣ್ಣಾಗಿ ಒಂದು ಗಂಡಾಗಿ ಇದನ್ನು ನನ್ನ ಮನೆ ಮಕ್ಕಳು ಮಾಡಬಾರ್ದು, ನನ್ನ ಮನೆ ಮಕ್ಕಳಿಗೆ ಹೇಳಬೇಕು. ಅಥವಾ ನಾನೆಲ್ಲರಿಗೂ ಸಂದೇಶ ಕಳಿಸ್ಬೇಕು, ದಯವಿಟ್ಟು ಹುಷಾರಾಗಿರಿ, ಯಾರೂ ಹಾಳಾಗಬೇಡಿ ಅನ್ನೋ ಒಂದೇ ಉದ್ದೇಶಕ್ಕೆ ನಾನು ಈಗ ತಮ್ಮನ್ನು ಕರೆಸಿದೆ. ಆಸ್ ಇಟ್ ಈಸ್ ನಿಮ್ಗೆ ಗೊತ್ತಂಗೆ ಮತ್ತೆ ಮತ್ತೆ ಅದೇ ಹೇಳೋದು ಬೇಡ. ನಮ್ಮ ಸಿನಿಮಾದಲ್ಲಿ ಮುಖ್ಯ ಪಾತ್ರದಲ್ಲಿ ನಮ್ಮ ಬ್ಲ್ಯಾಕ್ ಡ್ರ್ಯಾಗನ್ ಮಂಜು ಇದ್ದಾರೆ, ನಮ್ಮ ಸುದಿ ರಾಘು ಶಿವಮೊಗ್ಗ ಅವರು, ಮತ್ತು ತುಂಬ ವಿಶೇಷವಾದ ಪಾತ್ರದಲ್ಲಿ ಒಂದು ಚಾಮುಂಡಿ ಅವತಾರ ಇರ್ತಕ್ಕೆ ನಮ್ಮ ಪ್ರಿಯಾ ಅವರಿದ್ದಾರೆ, ಅಶ್ವಿನಿ ಅವರಿದ್ದಾರೆ, ಆಶ್ಮೇಲೋ ಇದ್ದಾರೆ, ಮತ್ತು ಇವರೆಲ್ಲ ಹೊಸ ಯುವಕರು, ಇವರೆಲ್ಲ ಹೊಸ ಪ್ರತಿಭೆ. ಇನ್ನೊಂದಷ್ಟು ಟೀಮ್ ಹೊಸಬರು ಇದ್ದಾರೆ, ನಮ್ಮ ಪುನೀತ್ ಇರ್ತಾನೆ, ಎಲ್ಲ ಹೊಸ ಹುಡುಗರಿದ್ದಾರೆ. ತುಂಬ ವಿಷಯನ ಮತ್ತೆ ಮತ್ತೆ ಅದನ್ನೇ ಹೇಳಿ ಬೋರ್ ಆಗೋದು ಬೇಡ ನಿಮಗೆಲ್ಲ. ನಂದೊಂದು ಕೈಂಡ್ ರಿಕ್ವೆಸ್ಟ್, ಈ ಸಿನಿಮಾನ ಆದಷ್ಟು ಜಲ್ದಿ ತರ ಮೇಲೆ ತರಕ್ಕೆ ರೆಡಿ ಆಗಿದ್ದೀವಿ. ನಿಮಗೆಲ್ಲ ಕೈ ಮುಗಿದು ಕೇಳ್ತೀನಿ, ಈ ಸಿನಿಮಾಲಿ ಒಂದು ವಿಷಯ ಏನು ಹೇಳ್ತೀನೋ ಆ ವಿಷಯ ನಾನು ಅವತ್ತು ಕೂಡ ಹೇಳ್ತೀನಿ, ದಯವಿಟ್ಟು ಇದ್ರ ಬಗ್ಗೆ ಒಂದು ಎಚ್ಚರಿಕೆ ಕೊಡಿ ಅಂತ. ಆ ವಿಷಯನ ಎಚ್ಚರಿಕೆ ಕೊಟ್ಟರೆ ಸಾಕು, ನಾನು ಸಿನಿಮಾ ಮಾಡಿದ್ದಕ್ಕೂ ಅದು ಸಾರ್ಥಕ ಆಗುತ್ತೆ. ಎಲ್ಲ ಯೂತ್ಸ್ಗೆ ಅವತ್ತಿನ ದಿವಸ ನಾನು ನಿಮ್ಮ ತುಂಬ ಬಿಚ್ಚಿಡ್ತಾ ಹೋಗ್ತೀನಿ, ಏನು ಹೇಳೋಕೆ ಕೊಟ್ಟಿದೆ, ಯಾಕೆ ನಾನು ನಿಮ್ಮನ್ನು ಇಲ್ಲಿ ಕರೆದೆ ಈ ಜಾಗದಲ್ಲಿ. ಆಮೇಲೆ ಇದೆಲ್ಲ ಮುಗಿಸೋದು ಸುಮ್ಮನೆ ಒಂದು ವಾಕ್ ಹೋಗೋಣ, ಸುಮ್ಮನೆ ನಿಮಗೊಂದು ಈ ಕ್ಷೇತ್ರದ ಒಂದು ಪರಿಚಯ ಮಾಡಿಕೊಡ್ತೀನಿ ಹೆಂಗಿರುತ್ತೆ ಅಂತ. ಅಂದರೆ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ನಾನು ಮಾಡಿಲ್ಲ, ಈ ಕ್ಷೇತ್ರನ ಆಯ್ಕೆ ಮಾಡಿಕೊಂಡು ಈ ಪರ್ಟಿಕ್ಯುಲರ್ ಪ್ಲೇಸ್ನ ಆಯ್ಕೆ ಮಾಡಿಕೊಂಡು ಇವತ್ತು ಇಡೀ ಬೆಂಗಳೂರಲ್ಲಿ ವ್ಯಾಪಿಸಿರುವಂಥ ಒಂದು ಒಂದು ಎಸ್ ಒಂದು 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 ವೈರಸ್ಸೇ ಅನ್ಬೋದು. ಅದನ್ನು ಆ ವೈರಸ್ ಬಗ್ಗೆ ಮಾತಾಡೋಕ್ಕೆ ಹೋಗ್ತೀನಿ, ಅದು ಕರೋನಾಗಿನ್ನ ಡೇಂಜರಸ್ ಆಗಿದೆ. ಸರ್, ಈ ಸಿನಿಮಾ ಎಲ್ಲವೂ ರಿಯಲ್ ಇನ್ಸಿಡೆಂಟು, ರಿಯಲ್ ಪಾತ್ರಗಳು ಎಲ್ಲವನ್ನು ಇಟ್ಟು ಎಲ್ಲ ರಿಯಲ್ ಪಾತ್ರಗಳನ್ನು ನಾನು ಇಂಟರ್ವ್ಯೂ ಮಾಡಿ ಆ ಇಂಟರ್ವ್ಯೂನಲ್ಲಿ ಅವ್ರು ಯಾರ್ಯಾರನ್ನ ಬೈದರು. ಈಗ ಕೆಲವು ಸರ್ತಿ ನೀವು ನೋಡ್ದಂಗೆ ಇವಾಗ ಸಲಗಲ್ಲಿ ಹೀರೋನ ಬೈತಾರೆ, ಕೆಲವು ಸರ್ತಿ ಜೊತೆಲಿರೋರನ್ನ ಬೈತಾರೆ. ಆ ಥರ ಯಾರನ್ನ ಬೈತೀವಿ, ಯಾರನ್ನ ಇಂಟರ್ವ್ಯೂ ಮಾಡಿದ್ದೀನೋ ಅವ್ರವ್ರಿಗೆ ವಿರುದ್ಧವಾಗಿರೋ ಎಲ್ಲರನ್ನೂ ಬೈದಿದ್ದಾರೆ. ಅವ್ರನ್ನೆಲ್ಲ ಆಸ್ ಇಟ್ ಈಸ್ ಬೇರೆ ಅವ್ರನ್ನ ಕರೆದು ಅದನ್ನು ಕ್ಯಾರೆಕ್ಟರ್ ಪ್ಲೇ ಮಾಡಿಸಿದ್ದೀನಿ. ಆಲ್ಮೋಸ್ಟ್ ಎಲ್ಲ ರಿಯಲ್ ಇನ್ಸಿಡೆಂಟ್ ಇನ್ಸ್ಪೈರ್ಡ್ ವಿಷಯನೇ. ನಿಮಗೆಲ್ಲ ಗೊತ್ತಿರುತ್ತೆ, ಏನು ನಾನೇನು ದೊಡ್ಡದಾಗೇನೋ ಮಾಡಿದ್ದೀನಿ ಅಂತ ನಾನು ಹೇಳೋಕ್ಕಿನ್ನ ಹೆಚ್ಚಾಗಿ ನೀವು ಡೈಲಿ ನೋಡಿರುವಂಥದ್ದೇ ಒಂದು ವಿಷಯದಲ್ಲಿ ಒಂದು ಒಂದು ವೈರಸ್ ಅಂದರೆ ಇಟ್ಸ್ ಮೋರ್ ದೆನ್ ಡೇಂಜರಸ್ ದೆನ್ ಕರೋನಾ ವೈರಸ್ ಅಂತ ಹೇಳ್ಬೋದು. ಅದ್ರ ಬಗ್ಗೆ ಒಂದು ಸಣ್ಣ ಅಲರ್ಟ್ ನಾನು ಹೇಳ್ತೀನಿ ಅವತ್ತು ಕೂಡ, ದಯವಿಟ್ಟು ಹಿಂಗಿದೆ ನಿಮ್ಮ ಮನೆಯಲ್ಲಿ ಯಾರನ್ನ ತಿಳಿಸ್ಬಿಡಿ, ಇಲ್ಲಾಂದರೆ ಕಷ್ಟ ಆಗಬಹುದು, ಕಷ್ಟ ಆಗುತ್ತೆ ಅಂತ ಕೂಡ.